ಋತು ಎಲ್ಲ ಏನ್ ಪಡ್ಬೇಕಾದಿಲ್ಲ, ನೀವ್ ಯಾರು ಟೆನ್ಷನ್ ಮಾಡ್ಕೋಬೇಡಿ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ನಾನು ನಮ್ದಂತ ಶಕ್ತಿ ನನಗೆ ಮಾರ್ಗದರ್ಶನ ಕೊಟ್ಟಂತ ಪ್ರತಿ ದಿನದಿಂದ ಪ್ರತಿ ಒಂದು ಹೆಜ್ಜೆಯಲ್ಲೂ ಕೂಡ ನನಗೆ ಧೈರ್ಯ ತುಂಬಿ ನನ್ನ ಎಲ್ಲ ಕಷ್ಟದಲ್ಲೂ ಪಾರು ಮಾಡಿಕೊಟ್ಟಂತ ನನ್ನ ಅಜ್ಜನನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ನೋಣಕೆರೆಗೆ ಹೋಗ್ತಾ ಇದ್ದೀನಿ ನಾನು. ಹೋಗಿ ಒಂದು ಗಂಟೆ ಅಷ್ಟಕ್ಕೆ ನಾನು ಇಲ್ಲಿಗೆ ಬರ್ತೀನಿ. ದೇವ್ರ ಜಾನೆ ನಡೀರಿ. ಸರ್, ಬಹಳ ಹಿಂದೆ ತಾವು ಒಂದು ನಂಬರ್ ಹೇಳಿದ್ರಿ ಸರ್, ತುಂಬಾ ಕುತೂಹಲ ಇರೋದು. ನಂಬರ್ ಹೇಳಿದ್ರು ಒಂದ್ ರೀತಿ ಭವಿಷ್ಯದ ರೀತಿಯಲ್ಲಿ ಹೇಳಿದ್ರಿ, ಅದೇ ನಂಬರ್ ರೀಚ್ ತೆಗ್ದು ನೋಡ್ರಿ ನೀವು. ಹೌದು, ನೀವು ತೆಗ್ದು ನೋಡಿ ನನ್ನಿಂದ ಏನ್ ಮಾತಾಡಿದೀನಿ. ಒಂದ್ ಎರಡು ಮೂರು ತಿಂಗಳಿಂದ ಕೂಡ ನಾನು ಏನ್ ಹೇಳಿದ್ದೀನಿ 136 ನಂಬರ್ನ ನಾನು ಏನ್ ಹೇಳಿದ್ದೀನಿ ಅಂತ ನೀವು ಹೇಳಿ. ನೀವು ಅಷ್ಟು ವಿಶ್ವಾಸ ವಾಟ್ ನಾನು ಯಾರು ನಂಬ್ಕೊಂಡಿದ್ದೀನಿ, ಆ ಜನ ಏನ್ ನಂಬಿದ್ದಾರೆ, ನಾನೇನ್ ಶಕ್ತಿ ನಂಬಿದ್ದೀನಿ, ಆ ಶಕ್ತಿ ನಾನು ಕೊಟ್ಟಿದ್ದೆ.